ಗೂಂಡಾಗಿರಿ ಅಂತ ಹೇಳಿ ನೋಡು ರೌಡಿಸಂ ಅಂತ ಬಹಳ ಜನಕ್ಕೊಂದು ಅಹಂಕಾರ ಇದೆ ಬಜರಂಗ್ ದಳದವರು ಅಂತಂದ್ರೆ ಪೆಟ್ಟಿಸ್ಟ್ಗಳು ಅಂತ ಬಹಳ ಜನ ಮಾತಾಡೋದಿದೆ ಅವ್ರು ರೌಡಿಸಂ ಮಾಡ್ತಾರೆ ಅವ್ರು ಗೂಂಡಾಗಿರಿ ಮಾಡ್ತಾರೆ ಅಂತ ಹೌದು ಸ್ವಾಮಿ ನಮ್ಮ ಮನೆಯಲ್ಲಿ ಹಾಲು ಕೊಡುವ ದನವನ್ನು ನಾವು ಕಾಪಾಡಿಕೊಳ್ಳಬೇಕು ಅಂತಂದ್ರೆ ನೀವು ದನ ಕದ್ದುಕೊಂಡು ಹೋಗುವಾಗ ತಲ್ವಾರ್ ತೋರಿಸ್ತೀರಿ ಅನ್ನುವುದಾದ್ರೆ ಧರ್ಮ ರಕ್ಷಣೆಗೋಸ್ಕರ ತಲ್ವಾರ್ ಹಿಡಿಯೋದನ್ನ ನಾವು ಕೋಟಿ ಚೆನ್ನಯರಿಂದ ಕಲ್ತವರು ಇವತ್ತು ನಿನ್ನೆ ಇವತ್ತು ನಿನ್ನೆ ಎಂಐಟಿ ಅಲ್ಲಿ ಮೀನ್ ತುಂಬಿಸಿಕೊಂಡು ಬರುವ ಬ್ಯಾರಿಗಳಿಗೆ ಇಷ್ಟ ಇರಬೇಕಾದ್ರೆ ನಮ್ಮದೇ ಅನ್ನ ತಿಂದು ನಮ್ಮದೇ ಜಾಗದಲ್ಲಿ ನಿಂತುಕೊಂಡು ನಮ್ಮನೆಯ ಹೆಣ್ಣು ಮಕ್ಕಳಿಗೆ ನೀವು ಕಾಲ್ ಹಾಕೋದಾದ್ರೆ ಒಂದು ಲೆಕ್ಕ ನಾನು ಕೊಡಲೇಬೇಕಿದೆ ಬಹಳ ಜನ ಗೊತ್ತಿಲ್ಲ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೇವೆ ನಾವು ಯಾರ ಸುದ್ದಿಗೂ ಹೋಗೋದಿಲ್ಲ ನಮಗೆ ಮುಸಲ್ಮಾನ ಹೆಣ್ಣುಮಕ್ಳು ಸವಾಸ ಬೇಡ ನಮಗೆ ಕ್ರಿಶ್ಚಿಯನ್ ಹೆಣ್ಣುಮಕ್ಳು ಸವಾಸ ಬೇಡ ಅಂತ ಆದ್ರೆ ಬಹುಶಃ ನಿನ್ನೆ ಚಿಲುಂಬಿ ಗುಡ್ಡೆಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರಬಹುದು ಮೊನ್ನೆ ಸುರತ್ಕಲ್ ಟೋಲ್ ಗೇಟ್ನಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರಬಹುದು ಕಳೆದ ಎರಡು ಮೂರು ತಿಂಗಳಿನಲ್ಲಿ ಇಂಥ 10-15 ಪ್ರಕರಣಗಳನ್ನು ನಾವು ಕೊಡ್ತೇವೆ ಪ್ರತಿ ಪ್ರಕರಣದಲ್ಲಿಯೂ ಕೂಡ ಹಿಂದೂ ಹೆಣ್ಣು ಮಕ್ಕಳನ್ನ ಮುಸಲ್ಮಾನರು ಏನು ಮತಾಂತರ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅವರ ಸಂಘ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಹೇಳ್ತೇವೆ ಇದು ಕೊನೆಯ ಎಚ್ಚರಿಕೆ ಇಲ್ಲಿಗೆ ಸಾಕಷ್ಟು ಪ್ರಕರಣಗಳನ್ನು ನಾವು ಕಂಡಾಗಿದೆ ಸಾಕಷ್ಟು ಅನುಭವಿಸಿ ಆಗಿದೆ ನಮ್ಮೂರಿನ ಆಶಾನನ್ನ ನೀವು ಆಯೇಷ ಮಾಡಿದ್ರೆ ನಮ್ಮೂರಿನ ತಾರಾನನ್ನ ನೀವು ತಮನ್ನ ಮಾಡಿದ್ರೆ ನಮ್ಮೂರಿನ ಸಾಕಷ್ಟು ಹೆಣ್ಣು ಮಕ್ಕಳನ್ನ ನೀವು ಮತಾಂತರ ಮಾಡಿದ್ರೆ ನಮಗೆ ಗೊತ್ತು ನೋಡುವಷ್ಟು ನೋಡಿದ್ದೇವೆ ಸಹಿಸುವಷ್ಟು ಸಹಿಸಿದ್ದೇವೆ ನಮ್ಮ ತಾಳ್ಮೆಯ ಮಿತಿ ಮೀರಿದ್ರೆ ನಮಗೂ ಮತಾಂತರ ಮಾಡೋದು ಚೆನ್ನಾಗಿ ಗೊತ್ತು ನಮಗೂ ನಿಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಆಗೋದು ಗೊತ್ತು ಬರೀ 23% ಇರುವ ನೀವೇ ಇಷ್ಟು ಅಹಂಕಾರದಲ್ಲಿ ಹಾರಾಡಬೇಕಾದ್ರೆ 70% ಇರುವ ಹಿಂದೂಗಳೇ ಎಷ್ಟು ಹಾರಾಡಬೇಕು ಸ್ವಾಮಿ ಇದು ಕೊನೆಯ ಎಚ್ಚರಿಕೆ ನಿಮಗೆ ಮರ್ಯಾದೆಯಿಂದ ಲವ್ ಜಿಹಾದನ್ನ ಮಾಡೋದನ್ನ ಬಿಟ್ಟರೆ ನೀವು ಬದುಕಿಕೊಳ್ತೀರಿ ಇಲ್ಲ ಅಂತಂದ್ರೆ 70% ಇರುವ ಹಿಂದೂಗಳು 23% ಇರುವ ಮುಸಲ್ಮಾನ ಹೆಣ್ಣು ಮಕ್ಕಳನ್ನ ಮತಾಂತರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಲವ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಕೇವಲ 2 ದಿನ ಸಾಕು ಕೇವಲ 2 ದಿನ ಸಾಕು ಬಜರಂಗ ದಳ ಕಾರ್ಯಕರ್ತರು ಮುಸಲ್ಮಾನ ಹೆಣ್ಣು ಮಕ್ಕಳನ್ನು ಲವ್ ಮಾಡಬೇಕು ಅಂತ ಹೊರಟ್ರೆ 2 ದಿನದಲ್ಲಿ ಮುಸಲ್ಮಾನರ ಮನೆಯಲ್ಲಿ ಒಂದು ಬುರ್ಕ ಕಾಣೋದಿಲ್ಲ ಪ್ರತಿ ಮನೆಯ ಮುಸಲ್ಮಾನ ಹೆಣ್ಣು ಮಕ್ಕಳ ಹಣೆಗೂ ಕುಂಕುಮ ಇಟ್ಟು ಕರ್ಕೊಂಡು ಬರ್ತೇವೆ ಯಾಕೆಂತ ಕೇಳಿದ್ರೆ ನಮಗ್ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳೋದು ಗೊತ್ತು ಸಮಯ ಬಂದಾಗ ನಿಮ್ಮನೆಯ ಹೆಣ್ಣು ಮಕ್ಕಳನ್ನ